ಹೃದಯಾಘಾತದಿಂದ ನಿನ್ನೆ ನಿಧನ ಹೊಂದಿದಂತ ಸಚಿವ ಸಿಎಸ್ ಶಿವಳ್ಳಿ ಅವರ ಸ್ವಗ್ರಾಮ ಯರಗುಪ್ಪಿಯಲ್ಲಿ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ನಡೆಯುತ್ತಿದೆ. ಗ್ರಾಮದ ಪ್ರಮುಖ ಬೀದಿ ಬೀದಿಗಳಲ್ಲಿ ಮೆರವಣಿಗೆಯನ್ನ ನಡೆಸಲಾಗುತ್ತಿದ್ದು ಸಿಎಸ್ ಶಿವಳ್ಳಿ ಅವರನ್ನ ನೆನೆದು ಗ್ರಾಮಸ್ಥರು ಕಂಬನಿಯನ್ನ ಮುರಿದಿದ್ದಾರೆ. ಇನ್ನೊಂದೆಡೆ ತಂದೆಯ ಸಾವಿನ ದುಃಖದಲ್ಲಿ ಮಗಳು ರೂಪ ಶಿವಳ್ಳಿ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಬರೆಯುತ್ತಿದ್ದಾರೆ. ಇನ್ನು ಹುಬ್ಬಳ್ಳಿಯ ಗೋಕುಲ ರಸ್ತೆಯ ಕೆಎಲ್ಇ ಶಾಲೆಯಲ್ಲಿ ಶಿವಳ್ಳಿ ಅವರ ಕಿರಿಯ ಪುತ್ರಿ ರೂಪಾ ಪರೀಕ್ಷೆಯನ್ನ ಬರಿತಾ ಇದ್ದಾರೆ. ಪರೀಕ್ಷೆ ಬಳಿಕ ತಂದೆಯ ಅಂತ್ಯಕ್ರಿಯೆಯಲ್ಲಿ ರೂಪಾ ಶಿವಳ್ಳಿ ಭಾಗಿಯಾಗಲಿದ್ದಾರೆ. ಶಿವಳ್ಳಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ಹೇಗಿದೆ? ಈ ಬಗ್ಗೆ ನಮ್ಮ ರಿಪೋರ್ಟರ್ ಸಂಕನಗೌಡ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಬರೋಣ. ಬಡವರ ಬಂಧು ಅಂತಾನೆ ಏನು ಪ್ರಖ್ಯಾತ ಆಗಿರುವಂತಹ ಪೌರಾಡಳಿತ ಸಚಿವ ಸಿ ಎಸ್ ಶಿವಳ್ಳಿ ಅವರು ಏನೇನು ಹೃದಯಾಘಾತದ ನಿಧನ ಆದ್ರೆ ಈ ಹಿನ್ನೆಲೆಯಲ್ಲಿ ಅವರ ಊರು ಸ್ವಗ್ರಾಮ ಯರಗುಪ್ಪೆಯಲ್ಲಿ ನೀರವ ಮೌನ ತಾಳಿದೆ ಅಂತ ಹೇಳ್ಬೋದು. ಏನು ನಿನ್ನೆ ರಾತ್ರಿ ಸುಮಾರು 2 ಗಂಟೆಗೆ ಇವನೇನು ಸ್ವಗ್ರಾಮ ಯರಗುಪ್ಪೆಗೆ ಪಾರ್ಥಿವ ಶರೀರ ಆಗಮಿಸಿದಂತೆ ಅಲ್ಲಿನ ಗ್ರಾಮಸ್ಥರಿದ್ದಾರೆ. ಏನು ಕ್ಯಾಂಡಲ್ ಮತ್ತು ಏನು ಜ್ಯೋತಿ ಬೆಳಕು ರಾತ್ರಿನೇ ಮೆರವಣಿಗೆ ಮಾಡ್ತಾರೆ. ರಾತ್ರಿ ಪೂರ್ತಿ ಏನು ಭಜನೆ ಮಾಡ್ಬೇಕಂತ ಅವ್ರಿಗೆ ಅಂತಿಮ ನಮನ ಸಲ್ಲಿಸ್ತಾರೆ. ಹೀಗಾಗಿ ಬೆಳಗ್ಗೆ ಏನಿದೆ ಬೆಳಗ್ಗೆ ಜಿಲ್ಲಾಡಳಿತ ಕೂಡ ಏನು ಈಗಾಗಲೇ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ಸಕಲ ತಯಾರಿ ಕೂಡ ನಡೆಸಿದೆ. ಈಗ ಏನು ನಾವು ಯರಗುಪ್ಪೆಯ ಒಂದು ಅವರ ಸ್ವಗ್ರಾಮ ಜಮೀನಿದೆ, ಅವರ ಜಮೀನಿನಲ್ಲಿ ನಾವಿದ್ದೇವೆ. ಈಗ ನೀವು ನೋಡ್ಬೋದು ದೃಶ್ಯದಲ್ಲಿ ಏನು ಈಗಾಗಲೇ ಜಿಲ್ಲಾಡಳಿತ ಏನಿದೆ, ಜಿಲ್ಲಾಡಳಿತ ಸಂಪೂರ್ಣ ರೀತಿಯಿಂದ ಸಾರ್ವಜನಿಕರಿಗೆ ಅಂತಿಮ ನಮನ ದರ್ಶನಕ್ಕೆ ಎಲ್ಲ ರೀತಿಯ ಒಂದು ಸಕಲ ತಯಾರಿ ಕೂಡ ನಡೆಸಿದೆ. ಅವರ ಜಮೀನಿನಲ್ಲೇ ಕೂಡ ಏನು ಇಲ್ಲಿ ಅಲ್ಲಿನ ಏನು ಅವರ ಮನೆಯ ಮುಂಭಾಗದಲ್ಲಿ ಒಂದು ಸ್ಥಳದ ಅವಕಾಶ ಕೊರತೆ ಹಿನ್ನೆಲೆಯಲ್ಲಿ ಕೂಡ ಅವರ ಜಮೀನಿನಲ್ಲಿ ಏನು ಕೂಡ ಬೃಹತ್ ವೇದಿಕೆ ಹಾಕುವ ಮುಖಾಂತರ ಏನು ಅಷ್ಟೇ ಸಾರ್ವಜನಿಕರು ಬರಲಿ ಕೂಡ ಅವರಿಗೆ ಅಂತಿಮ ದರ್ಶನ ವ್ಯವಸ್ಥೆ ಮಾಡ್ಕೊಂಡಂತ ಎಲ್ಲ ರೀತಿಯ ಒಂದು ತಯಾರಿ ನಡೆಸಿದೆ. ಹೀಗಾಗಿ ಈ ಅಂತಿಮ ದರ್ಶನ ಪಡಲಿಕ್ಕೆ ಏನು ಗಣ್ಯಾತಿ ಗಣ್ಯರು ಕೂಡ ಆಗಮಿಸಲಿದ್ದಾರೆ. ಏನು ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಗಿರ್ಬೋದು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರ್ಬೋದು, ಏನು ಸಂಪುಟದ ಸಹೋದ್ಯೋಗಿಗಳಾಗಿರ್ಬೋದು, ಏನು ಗಣ್ಯರು ಪ್ರಮುಖರು ಪ್ರತಿಯೊಬ್ಬರು ಆಗಮಿಸಿದ್ದಾರೆ. ಈ ಹಿನ್ನೆಲೆ ಕೂಡ ಏನು ಪೊಲೀಸ್ ಇಲಾಖೆ ಕೂಡ ಸಂಪೂರ್ಣವಾಗಿ ಏನು ಯಾವುದೇ ರೀತಿ ಅಹಿತಕರ ಘಟನೆ ಸಂಭವಿಸಬಾರದು ಅಂತೇಳಿ ಎಲ್ಲ ರೀತಿಯ ಒಂದು ಸಕಲ ತಯಾರಿ ಕೂಡ ನಡೆಸಿದೆ. ಅಷ್ಟೇ ಅಲ್ಲದೆ ಕೂಡ ಅವರ ಜಮೀನಿನಲ್ಲಿ ಏನು ಅವರ ತಂದೆ ಏನು ಸತ್ಯಪ್ಪಯ್ಯದವರು ಮತ್ತು ತಾಯಿ ಗಂಗಮ್ಮ ಅವರ ಏನು ಒಂದು ಸಮಾಧಿ ಇದೆ, ಮತ್ತು ಅವರ ತಮ್ಮ ಮತ್ತು ಅವರ ಅಕ್ಕ ಏನು ಅವರು ತೀರ್ಕೊಂಡು ಅವರ ಸಮಾಧಿಯ ಪಕ್ಕದಲ್ಲೇ ಕೂಡ ಏನು ಈಗಾಗಲೇ ಏನು ಹಾಲು ಮತದ ಕುರುಬ ಸಮಾಜ ಅಂತ ಈಗಾಗಲೇ ಒಂದು ಸಮಾಧಿಯ ಸ್ಥಳವನ್ನು ಈಗಾಗಲೇ ಅಲ್ಲಿನ ಗ್ರಾಮಸ್ಥರಿಗೆ ತೆಗಿತಾ ಇದ್ದಾರೆ. ಏನು ನೀವು ನೋಡ್ಬೋದು ದೃಶ್ಯದಲ್ಲಿ ಏನು ಇದೇ ಒಂದು ಜಾಗದಲ್ಲಿ ಏನು ಸಿ ಎಸ್ ಒಳಗೆ ಒಂದು ಅಂತಿಮ ಯಾತ್ರೆ ಇದೆ, ಅಂತಿಮ ಸಮಾಧಿ ಇದೆ. ಆ ಅಂತಿಮ ಸಮಾಧಿ ಜಾಗಕ್ಕೆ ಈಗಾಗಲೇ ಎಲ್ಲ ರೀತಿಯ ಒಂದು ಗ್ರಾಮಸ್ಥರು ತಯಾರಿಸಿದ್ದಾರೆ. ಒಟ್ಟಾರೆಯಾಗಿ ಏನು ಧಾರವಾಡದ ಜಿಲ್ಲಾಡಳಿತ ಮತ್ತು ಧಾರವಾಡದ ಪೊಲೀಸ್ ಇಲಾಖೆ ಇದೆ ಸಂಪೂರ್ಣವಾಗಿ ಇವತ್ತಿನ ಏನು ಒಂದು ಅಂತಿಮ ಯಾತ್ರೆ ಇದೆ, ಅಂತಿಮ ಯಾತ್ರೆಗೆ ಸಕಲ ಸಿದ್ಧತೆ ನಡೆಸಿಕೊಂಡಿದೆ ಅಂತ ಹೇಳ್ಬೋದು. ಕ್ಯಾಮರಾಮನ್ ಸಂಜೀವ್ ಜೊತೆ ಸಂಕನಗೌಡ ಎಂ ದೇವಿಕೊಪ್ಪ, ನ್ಯೂಸ್18 ಕನ್ನಡ, ಕುಂದಗೋಳ.